ನನಗೆ ಏನು ಬೇಕಾಗಿದೆ, ಯಾವುದು ನನಗೆ ಅವಶ್ಯಕತೆ ಇಲ್ಲ, ಯಾವ ಆಡಂಬರದ ಜೀವನನೂ ನನಗೆ ಬೇಕಾಗಿದೆ. 70 ವರ್ಷದ ಮನೆಯಲ್ಲೇ ನಾನು ಇವತ್ತು ಜೀವನ ಮಾಡ್ತಾ ಇದ್ದೀನಿ. 70 ವರ್ಷ ಮನೇನು ಬದಲಾಯಿಸಿಲ್ಲ. ನನಗೆ ಬಹಳ ಜನ ಕೇಳಿದ್ರು, ನೀನು ಓಟು ಮಲ್ಲೇಶ್ವರದಲ್ಲಿ ಇದೆಯಲ್ಲ, ಆರನೇ ಬದಲಾಯಿಸು ಅಂತ. ನಾನು ಹೇಳಿದೆ, ನನ್ನ ಬರ್ತ್ ಸರ್ಟಿಫಿಕೇಟು ನನ್ನ ಡೆತ್ ಸರ್ಟಿಫಿಕೇಟ್ ಒಂದೇ ಅಡ್ರೆಸ್ ಇರೋ, ಚೇಂಜ್ ಆಗಬಾರ್ದು ಅಂತ. ಅಷ್ಟು ಕಠಿಣವಾಗಿ ನಾನು ತೀರ್ಮಾನ ತಗೊಂಡಿರೋ, ಆರ್ ಆರ್ ನಗರದಲ್ಲಿ ಬರೀ ನನ್ನ ಸೇವೆ ಇರಬೇಕೆ ಹೊರತು ಆರ್ ಆರ್ ನಗರಕ್ಕೆ ನನಗೆ ಯಾವ ಸಂಬಂಧನೂ ಇಲ್ಲ. ನಾನು ಬಂದಿರೋದು ಇಲ್ಲಿ ಒಬ್ಬ ಕೆಲಸ ಮಾಡೋದಕ್ಕೆ, ಒಬ್ಬ ಕೆಲಸ ಮಾಡಬೇಕು ಹೋಗ್ತಾ ಇರ್ಬೇಕು. ದೇವರು ನನಗೊಂದು ಪಾತ್ರ ಕೊಟ್ಟಿದ್ದಾನೆ, ಆ ಪಾತ್ರನ ಪೂರೈಸೋದಕ್ಕೆ ನನಗೆ ಎಷ್ಟು ದಿನ ಇಲ್ಲಿ ಅವಕಾಶ ಕೊಟ್ಟಿದ್ದೆ ಅಷ್ಟು ದಿನ ಈ ಪಾತ್ರ ಮಾಡ್ತೇನೆ, ಹೋಗ್ತಾ ಇರ್ತೇನೆ. ನನ್ನ ಪಾತ್ರ ಮುಗೀತು, ನಾನು ವೈಟಿಂಗ್ ಲಿಸ್ಟ್ ಅಲ್ಲಿ ಇರಬೇಕು. ನಂದೇ ನನಗೆ, ನನ್ನ ವಂಶಕ್ಕೆ, ನನ್ನ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ ಯಾಕೆ ಬೇಕು? ರಾಜಕಾರಣ ಸೇವೆ ಪಿತ್ರಾರ್ಜಿತ ಅಲ್ಲ, ಯಾರು ಬರ್ತಾರೋ ಅವರೇ ಕೊನೆ ಆಗ್ಬೇಕು. ಇವತ್ತು ನರೇಂದ್ರ ಮೋದಿ ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಾನೇ ಮೊದಲು ನಾನೇ ಕೊನೆ, ಸೇಮ್ ಪಾಲಿಸಿ, ನಾನೇ ಮೊದಲು ನಾನೇ ಕೊನೆ. ಎಲ್ರಿಗೂ ಒಳ್ಳೇದಾಗ್ಲಿ. ಯಾತಕ್ಕೆ ಈ ವಾರ್ಡಲ್ಲಿ ಇಷ್ಟು ಮನನೊಂದು ಮಾತನಾಡ್ತಾ ಇದ್ದೀನಿ ಅಂದ್ರೆ, ಈ ಒಂದು 15 ವೃತ್ತಿಯಿಂದ ಕೊಡ್ತಾ ಇರೋ ಕಿರುಕುಳ ಇದೆಯಲ್ಲ, ಬಹಳಷ್ಟು ಕಿರುಕುಳ. ಪೊಲೀಸ್ ಆಫೀಸರ್ಗಳು ಹೇಳ್ತಾರೆ, ಮುನಿರತ್ನನ್ನ ಜೈಲಿಗೆ ಕಳ್ಸೋದಕ್ಕೆ ನಿನ್ನ ಕೈಲಿ ಆಗಂಗಿದ್ರೆ ಬಾಯಿಲಿಗೆ ಅಂತ ಕರೀತಾರೆ. ಮುನಿರತ್ನ ಜೈಲಿಗೆ ಕಳ್ಸೋದಕ್ಕೆ ಅಷ್ಟೊಂದು ಆಸೆ ಇದ್ರೆ ಕಳಿಸ್ರಿ, ನಿಮಗೆ ಸಂತೋಷವಾಗಿ ಆಗಂಗಿದ್ರೆ ಕಳಿಸಿ. ಆದರೆ ಒಂದೇ ಒಂದು ಬೇಡಿಕೆ ನನಗೆ, ನನ್ನನ್ನು 5 ವರ್ಷ ಜೈಲಲ್ಲಿಡಿ, 5 ವರ್ಷ ಆರಾಮಾದ್ರೆ ಡೆವಲಪ್. ನಾನು ಜೈಲಲ್ಲೇ ಇರ್ತೀನಿ, ಏನು ತೊಂದರೆ ಇಲ್ಲ, ಆರಾಮಾಗ್ರನ್ನ ನಿಮ್ಮ ಕೆಲಸ ಮಾಡ್ತೀನಿ, ನನ್ನ ಅವಶ್ಯಕತೆ ಬೇಡ. ನೀವು ತೃಪ್ತಿ ನೀವೇ ಇರಿ, ನನ್ನ ಜೈಲಲ್ಲಿಟ್ಟು ನೀವು ಸಂತೋಷ ಪಡಿ, ಜೈಲಲ್ಲಿಟ್ಟು ನೀವು ಆನಂದವಾಗಿರಿ. ಬಟ್ ಆರ್ ಆರ್ ನಗರದ ಡೆವಲಪ್ಮೆಂಟ್ ಹಾಳು ಮಾಡಬೇಡಿ. ಮುನಿರತ್ನ ನಿಮ್ಗೆ ಅಡ್ಡ ಇದ್ರೆ ಮುನಿರತ್ನಕ್ಕೆ ಶಿಕ್ಷೆ ಕೊಡಿ. ಮುನಿರತ್ನ ಮೇಲಿರೋ ದ್ವೇಷಕ್ಕೆ ಅಧಿಕಾರಿಗಳಿಗೆ ಶಿಕ್ಷೆ ಕೊಡೋದು, ಆರ್ ಆರ್ ನಗರದ ಅಭಿವೃದ್ಧಿಗೆ ತೊಂದರೆ ಮಾಡೋದು, ಇದು ನನ್ನ ಒಂದು ಬೇಡಿಕೆ. ಅವ್ರ ಮುಂದೆ ನಾನು ವಿಧಾನಸೌಧದ ಚರ್ಚೆನಲ್ಲಿ ಇದನ್ನ ನಾನು ಮುಖ್ಯಮಂತ್ರಿಗಳ ಎದುರಿನಲ್ಲಿ ಇದನ್ನ ನಾನು ಚರ್ಚೆ ಮಾಡ್ತಾ ಇದ್ದೀನಿ. 3ನೇ ತಾರೀಕು ವಿಧಾನಸಭೆ ಅಧಿವೇಶನ ಪ್ರಾರಂಭ ಆಗುತ್ತೆ. ಅಧಿವೇಶನದಲ್ಲಿ ನಾನು ಕೇಳೋದಿಷ್ಟು, ನನ್ನ ಬಾಲನೂ ಕತ್ತರಿಸಿ, ನನ್ನ ಜೈಲಿಗೂ ಕಳಿಸಿ, ನಿಮಗೆ ಬೇಕಾದವ್ರನ್ನ ನೀವು ಇಲ್ಲೇ ಓಡಾಡಿಸಿ, ದಯವಿಟ್ಟು ಆರ್ ಆರ್ ನಗರನ ಡೆವಲಪ್ ಮಾಡಿಕೊಡಿ, ಎಲ್ಲರನ್ನೂ ಟ್ರಾನ್ಸ್ಫರ್ ಮಾಡಿ, ಸಸ್ಪೆಂಡ್ ಮಾಡಿ, ನಿಮಗೆ ಬೇಕಾದವ್ರನ್ನೆಲ್ಲ ತಂದಿಟ್ಕೊಡಿ, ಕೆಲಸ ಮಾಡಿ.